ಹಾಯ್, ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ಎ ಜಿ ಬಾಬುಶಾ ಅವರು ಶ್ರೀನಿವಾಸ್ ಸಾಗರ್ ಕಲ್ಯಾಣ ಮಂಟಪ ಜಯನಗರ್ ಅಶೋಕ ಪಿಲ್ಲರ್ ಹತ್ರ ಸೇಲ್ ಹಾಕಿದ್ದಾರೆ. ಇವತ್ತಿಂದ 28 ಇಂದ ಇನ್ನ 31st ವರೆಗೂ 4 ಡೇಸ್ ಸೇಲ್ ಇರುತ್ತೆ. ಮಾರ್ನಿಂಗ್ 11 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಸೇಲ್ ಇರುತ್ತೆ. ಸ್ನೇಹಿತರೆ, ಇವತ್ತು ಯಾವುದೆಲ್ಲ ಒಂದು ಕಲೆಕ್ಷನ್ಸ್ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಅಡ್ರೆಸ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಈ ಒಂದು ಸೇಲ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಶ್ರೀನಿವಾಸ್ ಸಾಗರ್ ಕಲ್ಯಾಣ ಮಂಟಪ ಅಶೋಕ ಪಿಲ್ಲರ್ ಹತ್ರ ಇರುವಂತ ಒಂದು ಕಲ್ಯಾಣ ಮಂಟಪ. ಟೋಟಲ್ ಆಗಿ ಇಲ್ಲಿ ಒಟ್ಟಿಗೆ 4 ಕಲ್ಯಾಣ ಮಂಟಪ ಬರುತ್ತೆ. ಅದರಲ್ಲಿ ಒಂದು ಕಲ್ಯಾಣ ಮಂಟಪ ಅಂದ್ರೆ ಶ್ರೀನಿವಾಸ್ ಸಾಗರ್ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಸೇಲ್ ಹಾಕಿದ್ದಾರೆ. ಸೊ ಇವತ್ತು ಸಿಲ್ಕ್ ಸ್ಯಾರೀಸು ಮತ್ತು ಫ್ಯಾನ್ಸಿ ಸ್ಯಾರೀಸು, ಕಾಟನ್ ಸ್ಯಾರೀಸು ಎಲ್ಲ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋಂಥದ್ದೆಲ್ಲ ಪ್ಯೂರ್ ಒಂದು ಕಂಚಿ ಸಿಲ್ಕ್ ಸ್ಯಾರೀಸು, ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಮತ್ತು ಇದರಲ್ಲಿ ಪ್ಯೂರ್ ಜರಿ ಕೂಡ ಬರುತ್ತೆ ನಿಮಗೆ. ಸೊ ಇವಾಗ ನೀವು ನೋಡ್ತಾ ಇರೋಂಥದ್ದು ಸ್ಕರ್ಟ್ ಬಾರ್ಡರ್ ಇರುವಂಥ ಸಿಲ್ಕ್ ಸ್ಯಾರಿ. ಇದು ಯೆಲ್ಲೋ ಹ್ಯಾಂಡ್ ಮಲ್ಟಿ ಕಲರಲ್ಲಿ ಈ ಥರ ಡಿಸೈನ್ಸ್ ಇದೆ. ಇದು ಬಂದು ಪಲ್ಲು, ಬ್ಲೌಸ್ ಪೀಸ್ ಬಂದು ನಿಮಗೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಈ ಥರ. ಇದ್ರದ್ದು ಕಾಸ್ಟು ಅಪ್ರಾಕ್ಸಿಮೇಟ್ ಆಗಿ ಒಂದು 20,000 ಎಬೋ ಬರುತ್ತೆ. ಇದು ಇಲ್ಲಿ ನಿಮಗೆ ನೋಡೋದಕ್ಕೆ ಕ್ಯಾಮ್ರಾಗೆ ಸ್ವಲ್ಪ ಲೈಟ್ ಕಲರ್ ಆಗಿ ಕಾಣಿಸುತ್ತೆ, ಬಟ್ ಆದರೆ ಆ್ಯಕ್ಚುಲ್ ಆಗಿ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ಡಾರ್ಕ್ ಕಲರ್ ಇರುತ್ತೆ. ಸಮಟೈಮ್ಸ್ ಲೈಟ್ ಏನೋ ರಿಫ್ಲೆಕ್ಟ್ ಆದಾಗ ಸ್ವಲ್ಪ ಲೈಟ್ ಕಲರ್ ಕಾಣಿಸುತ್ತೆ ಆ್ಯಕ್ಚುಲ್ ಆಗಿ. ಇನ್ನು ನೆಕ್ಸ್ಟ್ ಬಂದು ಇದು ರಿಸೆಪ್ಷನ್ ಸ್ಯಾರಿ ಅಂತ ಕರೀತಾರೆ. ಈ ಥರ ಸ್ಯಾರೀಸ್ ಎಲ್ಲ ಇವಾಗ ತುಂಬ ಟ್ರೆಂಡ್. ಇದು ಕೂಡ ಪ್ಯೂರ್ ಒಂದು ಸಿಲ್ಕ್ ಇರುವಂಥ ಸ್ಯಾರಿ. ಅದ್ರ ಮೇಲೆ ನಿಮಗೆ ಹಾಕಿರ್ತಾರೆ ಟ್ಯಾಗ್ ಮೇಲೇ ಪ್ಯೂರ್ ಸಿಲ್ವರ್ ಅಥವಾ ಪ್ಯೂರ್ ಒಂದು ಜರಿ ಅಥವಾ ಪ್ಯೂರ್ ಗೋಲ್ಡ್ ಜರಿ ಎಲ್ಲ ಹಾಕಿರ್ತಾರೆ, ಅದನ್ನು ನೋಡಿ ನೀವು ತಗೊಳ್ಬೋದು. ಸೊ ಇದು ಕೂಡ ಅಷ್ಟೇ ಸ್ಯಾರಿ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಇವಾಗ ನಾನು ತೋರಿಸ್ತಾ ಇರೋಂಥದ್ದೆಲ್ಲ ವೆಡ್ಡಿಂಗ್ ಕಲೆಕ್ಷನ್, 20,000. ಇದು ಬಂದು ಪಲ್ಲು. ಸೊ ನೀವು ನೋಡ್ಬೋದು ಟಿಶ್ಯೂನಲ್ಲಿ ಈ ಥರ ಬರುತ್ತೆ ಬ್ಲೌಸ್ ಪೀಸ್. ನಿಮಗೆ ಸಿಲ್ಕ್ ಸ್ಯಾರೀಸಲ್ಲಿ ತುಂಬ ಕಲೆಕ್ಷನ್ ಸಿಗುತ್ತೆ ಆ್ಯಕ್ಚುಲ್ ಆಗಿ ಹೇಳಬೇಕಂತ ಅಂದರೆ. ಸೊ ಇವಾಗಿರೋ ಅಂಥ ಕಲರ್ ಅಂತೂ ಇದು ಸೂಪರ್ ಡೂಪರ್ ಆಗಿದೆ. ತುಂಬ ಫೇರ್ ಯಾರು ಇರ್ತಾರೆ ಅವ್ರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲ್ ಆಗಿ ಇದು. ಸೊ ಇದು ಕಾಪರ್ ಕಲರಲ್ಲಿ ಬರುತ್ತೆ, ಕಾಪರ್ ಗೋಲ್ಡ್ ಸಿಲ್ವರ್ ಮೂರು ಮಿಕ್ಸ್ ಆಗಿರುವಂಥ ಒಂದು ಇದು. ಸೊ ಪಲ್ಲು ಬಂದು ಈ ರೀತಿಯಾಗಿ ಬರುತ್ತೆ. ಇದ್ರದ್ದು ಕಾಸ್ಟ್ ಬಂದು 15,000 ಪ್ಲಸ್ ಆಗುತ್ತೆ. ಬ್ಲೌಸ್ ಕೂಡ ಅದಕ್ಕೆ ಕಾಂಟ್ರಾಸ್ಟಲ್ಲೇ ಬರುತ್ತೆ ಬ್ರೌನಲ್ಲಿ. ಇಲ್ಲಿ ಎಲ್ಲ ಸ್ಯಾರೀಸು ತೋರಿಸೋದಕ್ಕೆ ಹೋದರೆ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಕೆಲವೊಂದೊಂದು ಸೆಲೆಕ್ಟೆಡ್ ಸ್ಯಾರೀಸ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದು ಕೂಡ ಅಷ್ಟೇ ಅಫೋರ್ಡೆಬಲಲ್ಲಿ ಸ್ಯಾರಿ ಇದೆ. ಇದು ಹೊಸದಾಗಿ ಬಂದಿರುವಂಥದ್ದು, ಇದು ಕೂಡ ಸಮ್ ಅರೌಂಡ್ 15,000 ಪ್ಲಸ್ ಆಗುತ್ತೆ. ಇದು ಬಂದು ಬ್ಲೂ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಬ್ಲೌಸ್ ಪೀಸ್ ಬಂದು ಕಾಂಟ್ರಾಸ್ಟ್ ಒಂದು ಬ್ಲೌಸ್ ಪೀಸ್, ಇದು ಸಲ್ಫರ್ ಒಂದು ಬ್ಲೂ ಅಂತಾರಲ್ಲ ಆ ಕಲರ್. ನಿಮಗೆ ಲೈಟ್ ಕಲರ್ಸ್ ಬೇಕಂದರೆ ಲೈಟ್ ಕಲರ್ಸು ಸಿಗುತ್ತೆ, ನೀವು ನೋಡ್ಬೋದು ಲೈಟ್ ಕಲರ್ಸ್ ಇಲ್ಲೆಲ್ಲ. ಸೊ ಇದೆಲ್ಲ ಲೈಟ್ ಕಲರ್ಸ್ ಸಿಗುತ್ತೆ, ಇದೆಲ್ಲ ಬ್ಲೂ ಅನ್ನೆಲ್ಲ. ಸೊ ನೆಕ್ಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಇದು, ಎಲ್ಲ ಒಂದು ಸ್ಕಿನ್ ಟೋನ್ ಅವ್ರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಬಂದು ಪಿಂಕ್ ಕಲರ್, ಪಿಂಕ್ಗೆ ಈ ಥರ ಕ್ರೀಮ್ ಕಲರ್ ಕಾಂಬಿನೇಷನ್, ವೆರಿ ಬ್ಯೂಟಿಫುಲ್ ಬನ್ನಿ ಈ ಸ್ಯಾರಿ ಮಾತ್ರ. ಸೊ ಇದು ಪಲ್ಲು, ಇದು ಬಂದು ಬ್ಲೌಸ್ ಪೀಸ್, ಸೂಪರ್ ಆಗಿರುತ್ತೆ ವೇರ್ ಮಾಡಿದ್ರೆ. ನಿಮಗೆ ಡಾರ್ಕ್ ಕಲರ್ಸಲ್ಲೂ ಸಿಗುತ್ತೆ, ಲೈಟ್ ಕಲರ್ಸಲ್ಲೂ ಕೂಡ ಸಿಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಒನ್ ಬಂದು ಇದು ನೀವು ನೋಡ್ಬೋದು, ಇದು ಬಾರ್ಡರ್ ಲೆಸ್ ಸ್ಯಾರಿ, ಮತ್ತು ಇದು ಟರ್ನಿಂಗ್ ಬಾರ್ಡರ್ ಅಂತ ಕರೀತಾರೆ ಆ್ಯಕ್ಚುಲ್ ಆಗಿ. ಇದಕ್ಕೆ ಟರ್ನಿಂಗ್ ಬಾರ್ಡರ್ ಅಂತ ಕರೀತಾರೆ ಇದಕ್ಕೆ. ಸೊ ಇದು ನಿಮ್ ಇವಾಗ ತುಂಬ ಟ್ರೆಂಡ್ ಈ ಥರ ಟರ್ನಿಂಗ್ ಬಾರ್ಡರ್ಸ್ ಎಲ್ಲ. ಮೆರೂನ್ ಶೇಡಲ್ಲಿ ತುಂಬ ರಿಚ್ ಆಗಿದೆ ಆ್ಯಕ್ಚುಲ್ ಆಗಿ ಇದು. ಸೊ ಇದ್ರದ್ದು ಕಾಸ್ಟ್ ಬಂದು ಅರೌಂಡ್ 20,000 ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್, ಎವರ್ ಗ್ರೀನ್ ಕಾಂಬಿನೇಷನ್, ಮಸ್ತಾಗಿರುತ್ತೆ ಇದು ಕಲರ್ ಕಾಂಬಿನೇಷನ್ ಮಾತ್ರ. ಇದು ಪಿಕಾಕ್ ಡಿಸೈನಲ್ಲಿ ಬರುತ್ತೆ ಬಾರ್ಡರ್ ಎಲ್ಲ. ಸೊ ಇದ್ರದ್ದು ಕಾಸ್ಟ್ ಬಂದು ಅರೌಂಡ್ 20,000 ಆಗುತ್ತೆ. ಇಟ್ ಡಿಪೆಂಡ್ಸ್, ನಿಮಗೆ ಪ್ಯೂರ್ ಸಿಲ್ವರ್ ಪ್ಯೂರ್ ಜರಿ ಎಲ್ಲ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ.
ಏನಾದರೂ ನಿಮಗೆ ಇಲ್ಲ ಟೆಸ್ಟ್ ಜರಿ ಸ್ಯಾರೀಸ್ ಎಲ್ಲ ಬೇಕು ಅಂದರೆ ಇನ್ನೂ ಕಡಿಮೆನೇ ಆಗುತ್ತೆ. ಇದೊಂದು ತೋರಿಸು, ಇದು ನೀ ಕಲರ್ ಸಿ. ಇದೆಲ್ಲ ಲೈಟ್ ಕಲರ್ಸ್ ಮೇಲೆ ಬ್ಲೂ ಕಲರ್ ಕಾಂಬಿನೇಷನ್. ನೆಕ್ಸ್ಟು ಇದು ಡಾರ್ಕ್ ಬ್ಲೂಗೆ ರೆಡ್ ಕಲರ್ ಕಾಂಬಿನೇಷನ್, ವೆರಿ ಬ್ಯೂಟಿಫುಲ್ ಬಾನ್. ಸೊ ನೀವು ನೋಡ್ತಾ ಇರೋಂಥದ್ದು ಇದು, ಇದಂತೂ ಮಸ್ತಾಗಿದೆ. ಈವನ್ ಇದು ಮುಹೂರ್ತಂಗೂ ಉಟ್ಕೋಬೋದು, ಇಲ್ಲ ರಿಸೆಪ್ಷನ್ಗೂ ವೇರ್ ಮಾಡ್ಬೋದು. ಇದ್ರದ್ದು ಕಾಸ್ಟ್ ಅರೌಂಡ್ ನಿಮಗೆ 30,000 ಪ್ಲಸ್ ಆಗುತ್ತೆ. ಇದು ಪ್ಯೂರ್ ಚರಿ ಎಲ್ಲ ಬರುತ್ತೆ ಸ್ಯಾರಿ. ಬ್ಲೌಸ್ ಪೀಸ್ ಬಂದು ಕಾಂಟ್ರಾಸ್ಟು ಡಾರ್ಕ್ ಬ್ಲೂಗೆ ರೆಡ್ ಕಲರ್ ಕಾಂಬಿನೇಷನ್, ವೆರಿ ಬ್ಯೂಟಿಫುಲ್ ಬನ್. ಇನ್ನು ನಿಮಗೆ ಟೆಂಪಲ್ ಬಾರ್ಡರ್ಸಲ್ಲಿ ಬೇಕಂದರೆ ಈ ಥರ ಟೆಂಪಲ್ ಬಾರ್ಡರಲ್ಲೂ ಕೂಡ ಸಿಗುತ್ತೆ ಸ್ಯಾರೀಸು. ಅದೆಲ್ಲ ನಿಮಗೆ 10-15K ಆ ರೇಂಜಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಇದು ಬಂದು ಟ್ರೆಂಡಿಂಗ್ ಕಲರ್. ಇವಾಗ ಸ್ವಲ್ಪ ಕಲರ್ ಕಾಂಟ್ರಾಸ್ಟ್ ಎಲ್ಲ ಡಿಫ್ರೆಂಟ್ ಆಗಿ ಕೇಳ್ತಾರಲ್ಲ, ಸೊ ಅಂಥವ್ರಿಗೆಲ್ಲ ಈ ಥರ ಸ್ಯಾರೀಸು. ಪರ್ಪಲ್ ಅಂದರೆ ಸಾರಿ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್, ಇದೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಕಲರ್ ಅಂತ ಹೇಳ್ಬೋದು. ಇದೆಲ್ಲ ಟ್ರೆಡಿಷ್ನಲ್ ಕಲರ್ ಬರಲ್ಲ, ಇವಾಗೆಲ್ಲ ಈ ಥರ ಕಲರ್ಸ್ ಬರ್ತಾ ಇರೋದು. ಸೊ ಇದು ಬಂದು ಪಲ್ಲು, ಇದ್ರದ್ದು ಕಾಸ್ಟು ಅರೌಂಡ್ 30K ಆಗುತ್ತೆ. ಬ್ಲೌಸ್ ಪೀಸ್ ಬಂದು ಬ್ಲೂ ಬರುತ್ತೆ, ಸ್ಕೈ ಬ್ಲೂ. ಏನಂತ ಅಂದರೆ ಈ ಒಂದು ಸೆಕ್ಷನಲ್ಲಿ ವೆಡ್ಡಿಂಗ್ ಕಲೆಕ್ಷನ್ ಆಗಿರೋದ್ರಿಂದ ಇದೆಲ್ಲ ಮೋರ್ ದ್ಯಾನ್ 10,000 ಇರುತ್ತೆ. ನಿಮಗೆ ಇನ್ನೂ ಕಡಿಮೆ ರೇಂಜ್ ಬೇಕು 5,000 ಬಿಲೋ ಅಂದರೆ ಅದು ಬೇರೆ ಸೆಕ್ಷನ್ ಇದೆ, ಅದು ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಬಂದು ಇವಾಗ ನೀವು ನೋಡ್ತಾ ಇರೋಂಥದ್ದು ಟ್ರೆಡಿಷ್ನಲ್ ಕಲರ್. ತುಂಬ ಒಂಥರ ಟ್ರೆಡಿಷ್ನಲ್ ಕಲರ್ ಬೇಕು ಅನ್ನೋರಿಗೆ ಗ್ರೀನ್ ಹ್ಯಾಂಡ್ ಡಾರ್ಕ್ ಬ್ರೌನ್ ಕಲರ್ ಒಂದು ಬಾರ್ಡರ್ ಇರೋವಂಥ ಸ್ಯಾರಿ ಇದು. ಸಿ ನೀವು ನೋಡ್ತಾ ಇರ್ಬೋದು, ಇದು ಪಲ್ಲು ಬಂದು ಈ ರೀತಿಯಾಗಿ ಬರುತ್ತೆ. ಬ್ಲೌಸ್ ಪೀಸ್ ಕೂಡ ಕಾಂಟ್ರಾಸ್ಟಲ್ಲೇ ಬರುತ್ತೆ ಬ್ಲೌಸ್ ಪೀಸ್ ಕೂಡ. ಸೊ ಇದೆಲ್ಲ ನಿಮಗೆ ಅರೌಂಡ್ 10K ಒಂದು ರೇಂಜಲ್ಲಿ ಬರುತ್ತೆ. ನಿಮಗಿನ್ನೂ ಸ್ವಲ್ಪ ಫ್ಯಾನ್ಸಿ ಕಲರ್ಸ್ ಎಲ್ಲ ಬೇಕು ಅಂತ ಅಂದರೆ ಸೊ ಈ ಥರದಕ್ಕೆಲ್ಲ ಹೋಗ್ಬೋದು. ಬೇರೆ ಏನಾದರೂ ಫ್ಯಾನ್ಸಿ ಕಲರ್ ಬೇಕು ಅಂದರೆ ಡಿಸೈನ್ಸ್ ಕೂಡ ಅಷ್ಟೇ, ಬೇರೆ ಬೇರೆ ಥರನೇ ಸಿಗತ್ತೆ ಡಿಸೈನ್ಸು. ಮತ್ತು ಮುಹೂರ್ತಮ್ಗೆಲ್ಲ ಬೇಕಂದರೆ ಈ ಥರ ಮುಹೂರ್ತಮ್ ಸ್ಯಾರಿ ನೋಡಿ, ಟೆಂಪಲ್ ಬಾರ್ಡರ್ ಎಲ್ಲ ಸುಮಾರು ಜನ ಕೇಳ್ತಿರಲ್ಲ, ಸೊ ಈ ಥರ ಟೆಂಪಲ್ ಬಾರ್ಡರ್ ಬರುತ್ತೆ, ಅದೆಲ್ಲ 10K ಅರೌಂಡ್ ಆ ರೇಂಜಲ್ಲಿ ಸಿಗತ್ತೆ. ಸ್ವಲ್ಪ ರಾಣಿ ಪಿಂಕ್ ಆ ಥರದ್ದೆಲ್ಲ ಇಷ್ಟಪಡೋಂಥವ್ರಿಗೆ ಸೊ ಆ ಕಲರ್, ಸ್ವಲ್ಪ ಡಾರ್ಕ್ ಕಲರ್ಸಲ್ಲಿ ಬೇಕು, ಕಾಪರ್ ಕಲರ್ ಬಾರ್ಡರ್ ಬೇಕು ಅಂದರೆ ಸೊ ಈ ಥರ ಇದೆ. ಇಲ್ಲಿ ನೀವು ನೋಡ್ತಾ ಇರೋಂಥದ್ದೆಲ್ಲ ಕಂಚಿ ಕಾಟನ್ ಸಿಲ್ಕ್ ಸ್ಯಾರೀಸು. ಕಾಟನ್ ಬರುತ್ತೆ, ಪಾಲಿ ಕಾಟನ್ ಮತ್ತು ಕಾಟನ್ ಸಿಲ್ಕ್ ಎರಡೂ ಕೂಡ ಬರುತ್ತೆ. ಈ ಒಂದು ಸೆಕ್ಷನಲ್ಲಿ ಏನಂತ ಅಂದರೆ ಈಗ ಸಮ್ 500-470 ರುಪೀಸಿಂದ ಸ್ಟಾರ್ಟ್ ಆಗಿ ನಿಮಗೆ ಟಿಲ್ 2-2.5 thousand ಅಂತ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಡಿಸೈನ್ಸ್ ಮೇಲೆ ಹೋಗುತ್ತೆ, ಮತ್ತು ಮೆಟೀರಿಯಲ್ ಸಿಲ್ಕ್ ಕಾಟನ್ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಬರೀ ಕಾಟನ್ ಪಾಲಿ ಕಾಟನ್ ಅಂದರೆ ಕಡಿಮೆ ಆಗುತ್ತೆ. ಸೊ ಇದು ಯಾವ ಥರ ಬರುತ್ತೆ ಅಂತ ಜಸ್ಟ್ ಒಂದು ತೋರಿಸ್ತೀನಿ ನಾನು ನಿಮಗೆ. ಬಟ್ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ ಇದರಲ್ಲಿ, ಆಫ್ ಆ್ಯಂಡ್ ಆಫ್ ಬರುತ್ತೆ. ಮತ್ತು ಬರೀ ಪಲ್ಲುನಲ್ಲಿ ನೋಡ್ತಾ ಇರ್ಬೋದು ಈ ಥರ ಚೆಕ್ಸ್ ಬಂದು. ಇನ್ನು ರಿಮೈನಿಂಗ್ ಇದೆಲ್ಲ ಈ ಥರ ಸ್ಯಾರಿ ಈ ಥರ ಬರುತ್ತೆ. ಸೊ ಇದೆಲ್ಲ ನಾನು ಆಗಲೇ ಹೇಳ್ದಾಗೆ 2.5 thousand ಆಗುತ್ತೆ ಈ ಒಂದು ಸ್ಯಾರಿ ಎಲ್ಲ. ಸೊ ನೆಕ್ಸ್ಟ್ ಒನ್ ಬಂದು ನಾನು ನಿಮಗೆ ಪಾಲಿ ಕಾಟನ್ ಅಂತ ಹೇಳೋದಲ್ವಾ, ಪಾಲಿ ಕಾಟನ್ ಸಮ್ 500 ಒಂದು ಚೇಂಜ್ನಲ್ಲಿ ಅಂದರೆ ಈ ಥರ ಒಂದು ಸ್ಯಾರಿ ಬರುತ್ತೆ. ಇದು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ. ಸಿ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸಮ್ ಅರೌಂಡ್ 500 ರುಪೀಸ್ ಪಾಲಿ ಕಾಟನ್ ಸ್ಯಾರಿ. ಇದೆಲ್ಲ ಈ ಥರ ಗ್ಲಾಸ್ ಸೀಕ್ವೆನ್ಸ್ ಬರುತ್ತೆ. ಈ ಥರ ಗ್ಲಾಸ್, ಈ ಥರ ಪಲ್ಲು ಮತ್ತು ಕಾಂಟ್ರಾಸ್ಟ್ ಒಂದು ಬ್ಲೌಸ್ ಪೀಸ್ ಬರುತ್ತೆ.
ನೆಕ್ಸ್ಟ್ ಇವಾಗ ನೀವು ನೋಡ್ತಾ ಇರುವಂತದ್ದೆಲ್ಲ ಇದೆಲ್ಲ ಪ್ಯೂರ್ ಒಂದು ಕಂಚಿ ಕಾಟನ್ ಸ್ಯಾರೀಸ್. ಇದೆಲ್ಲ ಎಬೋ 500 ಇಂದ ಟಿಲ್ ನಿಮಗೆ 1.5 ಸಾವಿರ ತನಕ ಈ ಒಂದು ಸೆಕ್ಷನ್ ಅಲ್ಲಿ ಇರುತ್ತೆ. ಇದರಲ್ಲಿ ಕೂಡ ಸುಮಾರು ಹೊಸದಾಗಿ ಬಂದಿದೆ, ಇದೆಲ್ಲ ಟ್ಯಾಗ್ಸ್ ಕೂಡ ಇನ್ನೂ ರಿಮೂವ್ ಮಾಡಿಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಹೊಸದಾಗಿ ಬಂದಿರುವಂತ ಕಲೆಕ್ಷನ್ ಈಸ್ ಅಲ್ಲ. ಸೊ ನಾನು ನಿಮಗೆ ಹಾಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಹೇಗೆ ಬರುತ್ತೆ ಅಂತ. ಒಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಒಂದು ಡಿಸೈನ್ಸ್ ಅಲ್ಲಿ ಇರುತ್ತೆ. ಇದು ಯೆಲ್ಲೋ ಕಲರ್ಗೆ ಮೆರೂನ್ ಕಲರ್ ಕಾಂಬಿನೇಷನ್ ಥರ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ವೇರ್ ಮಾಡಿದ್ರೆ ಆ್ಯಕ್ಚುಲ್ ಆಗಿ ಟ್ರೆಡಿಷ್ನಲ್ ಕಲರ್ ಎಸ್. ಈ ಸ್ಯಾರಿ ಕಾಸ್ಟ್ ಬಂದು 1000 ರುಪೀಸ್, ಪ್ಯೂರ್ ಕಾಟನ್. ಸೊ ಇದರಲ್ಲಿ ಯಾವುದು ಬೇರೆ ಮಿಕ್ಸ್ ಇರಲ್ಲ, ಪಾಲಿ ಕಾಟನ್ ಆಗಿರ್ಬೋದು ಅದೆಲ್ಲ ಏನು ಮಿಕ್ಸ್ ಇರಲ್ಲ, ಪ್ಯೂರ್ ಕಾಟನ್ ಆಗಿರೋದ್ರಿಂದ ಇದು ಸ್ವಲ್ಪ ವೇರಿ ಆಗುತ್ತೆ ರೇಟ್ಸ್ ಎಲ್ಲ. ಸೊ ಇದರಲ್ಲಿ ಸುಮಾರು ಟೈಪ್ಸ್ ಅಲ್ಲಿ ಸಿಗುತ್ತೆ, ನೀವು ನೋಡ್ತಾ ಇರ್ಬೋದು. ಟ್ಯಾಗ್ಸ್ ಎಲ್ಲ ಯಾವ್ದ್ಯಾವ್ದು ರಿಮೂವ್ ಮಾಡಿಲ್ವೋ ಅದೆಲ್ಲ ಫುಲ್ಲು ಈ ಸಲ ಹೊಸದಾಗಿ ಬಂದಿರೋ ಅಂಥದ್ದು. ಇನ್ನು ನೆಕ್ಸ್ಟ್ ಬಂದು ಇದು ನಿಮಗೆ ಕಾಟನ್ ಸಿಲ್ಕ್ ಮಿಕ್ಸ್ ಬರುತ್ತೆ. ಇದ್ರದ್ದು ಕಾಸ್ಟ್ ಬಂದು ಅರೌಂಡ್ ನಿಮಗೆ 500 to 600 ರೇಂಜಲ್ಲಿ ಬರೋವಂಥ ಸ್ಯಾರೀಸು. ಒಂದು ಸ್ಯಾರಿ ನಾನು ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸೊ ಇದು ಅರೌಂಡ್ 600 ಒಂದು ರೇಂಜಲ್ಲಿ ಬರೋವಂಥ ಸ್ಯಾರಿ ಇದು. ಸೊ ಸ್ಯಾರಿ ಬಂದು ಈ ಥರ ಬರುತ್ತೆ. ಇದರಲ್ಲಿ ಸ್ಟ್ರೈಪ್ಸ್ ಡಿಸೈನ್ ಕೂಡ ಬರುತ್ತೆ, ಪ್ಲೈನ್ ಡಿಸೈನ್ ಕೂಡ ಬರುತ್ತೆ. ಸ್ನೇಹಿತರೆ ಇದು ನೀವು ನೋಡ್ತಾರ ಅಂತ ಸ್ಯಾರೀಸ್ ಬಂದು 50%, 20%, 30% ಆಫರ್ ಇರುತ್ತೆ. ಅಲ್ಲಿ ಸ್ವಲ್ಪ ನೋಡಿ ತಗೊಳ್ಬೇಕಾಗತ್ತೆ. ಏನಾದ್ರು ಕಸ್ಟಮೈಸ್ ಲೆಹೆಂಗಾ ಆ ಥರದ್ದೆಲ್ಲ ಏನಾದ್ರು ಸ್ಟಿಚ್ ಮಾಡಿಸ್ಕೊಳ್ಬೇಕು, ಏನಾದ್ರು ಬೇರೆ ಒಂದು ಗೌನ್ಸ್ ಆ ಥರದ್ದೆಲ್ಲ ನೀವು ಸ್ಟಿಚ್ ಮಾಡ್ತೀರಾ ಅಂದರೆ ಈ ಒಂದು ಸೆಕ್ಷನ್ ಅಲ್ಲಿ ತಗೊಳ್ಬಹುದು. ಬಟ್ ಸಿಲ್ಕ್ ಸ್ಯಾರೀಸು, ಫುಲ್ಲು ಸಿಲ್ಕ್ ಸ್ಯಾರೀಸು ಸಿಗುತ್ತೆ. ಜಸ್ಟ್ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀವಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಕೆಲವೊಂದ್ರ ಮೇಲೆ ಡಿಸ್ಕೌಂಟ್ಸ್ ಇಟ್ಟಿರ್ತಾರೆ ಅಷ್ಟೇ. ಇದು ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಇರೋವಂಥದ್ದು. ಇದೆಲ್ಲ ಅರೌಂಡ್ 5000-6000 ಆ ಥರ ಆಗುತ್ತೆ. ಈ ಒಂದು ಸ್ಯಾರಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಲರ್ ಇರೋವಂಥ ಜರಿ ಸ್ಯಾರಿ ಇದು. ಇದೆಲ್ಲ ಆಫರ್ ಅಲ್ಲಿ ಇಟ್ಟಿರುವಂತ ಸ್ಯಾರೀಸು ಇದೆಲ್ಲ. ಸೊ ಇದ್ರದ್ದು ಕಾಸ್ಟ್ ಹೇಳ್ತೀನಿ. ಇದರಲ್ಲೆಲ್ಲ ನೋಡಿ ಲೆಹೆಂಗಾಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡ್ರೆ ಇಲ್ಲ ಮಕ್ಕಳಿಗೆ ಏನಾದ್ರು ಹೊಲಿಸ್ಬೇಕಂದ್ರೆ ತುಂಬಾ ಚೆನ್ನಾಗಿರತ್ತೆ. ಇದೆಲ್ಲ ಅರೌಂಡ್ 20K ಆ ತರ ಆಗತ್ತೆ. ಬ್ಲೌಸ್ ಪೀಸ್ ಕೂಡ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಇದು. ಇದೆಲ್ಲ ಆಫರ್ ಅಲ್ಲಿ ಇರುವಂತ ಸ್ಯಾರೀಸು ಇದೆಲ್ಲ ಫುಲ್ಲು. ಸೊ ನೋಡಿ ಒಂದ್ಸಲ ತಗೊಳ್ಬೇಕಾಗತ್ತೆ ಇದೆಲ್ಲ. ಇನ್ನು ನೆಕ್ಸ್ಟ್ ಬಂದ್ರೆ ಇದೆಲ್ಲ ಕಾಟನ್ ಸಿಲ್ಕ್ ಸ್ಯಾರೀಸು. ಇದರಲ್ಲಿ ಕೂಡ ಸುಮಾರು ಒಂದು ಡಿಸೈನ್ಸ್ ಅಲ್ಲಿ ಕಲರ್ಸ್ ಅಲ್ಲಿ ಸಿಗುತ್ತೆ. ಜಸ್ಟ್ ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಪ್ಲೈನ್ ಇರೋದು ಬರುತ್ತೆ, ಚೆಕ್ಸ್ ಇರೋದು ಬರುತ್ತೆ. ಇದ್ರದ್ದು ಕಾಸ್ಟ್ ಬಂದು ಸಮ್ ಅರೌಂಡ್ 1600 ಆ ರೇಂಜಲ್ಲಿ ಬರೋವಂಥ ಒಂದು ಸ್ಯಾರೀಸು. ಇದ್ರದ್ದು ಕಾಸ್ಟ್ ಬಂದು 1600 ಆ ರೇಂಜ್ ಇದೆಲ್ಲ ಕಾಟನ್ ಸಿಲ್ಕ್ ಸ್ಯಾರೀಸು.
ಇದರಲ್ಲಿ ಒಂದೊಂದೂ ಒಂದೊಂಥರ ಡಿಸೈನ್ಸ್ ಇರುತ್ತೆ. ಆ್ಯಕ್ಚುಲ್ ಆಗಿ ಹೇಳಬೇಕಂತ ಅಂದರೆ ಒಂದೇ ಥರ ಡಿಸೈನ್ ಇರುತ್ತೆ ಅಂತ ಇಲ್ಲ, ನೀವು ನೋಡ್ಬೋದು. ಆ್ಯಕ್ಚುಲಾಗಿ ಅದೇ 1000 ರುಪೀಸಿಂದ 1600 ತನಕ ಈ ಒಂದು ಸೆಕ್ಷನಲ್ಲಿ ಇರುತ್ತೆ. ಇದು ಒಂದು ನಿಮಗೆ ತೋರಿಸ್ತೀನಿ, ಇನ್ನೊಂದು ಕಲರ್ ಯಾವ ರೀತಿಯಾಗಿ ಬರುತ್ತೆ ಅಂತ. ಫುಲ್ ಓಪನ್ ಮಾಡಿದ್ರೆ ಆ್ಯಕ್ಚುಲಾಗಿ ಅದು ಫೋಲ್ಡಿಂಗ್ ಹೋಗೋದ್ರಿಂದ ಅವರು ಈ ಥರ ನೋಡ್ತಾರೆ. ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿಯಾಗಿ ಬರುತ್ತೆ. ಓಕೆ, ಇದರಲ್ಲಿ ಚೆಕ್ಸಲ್ಲಿ ಪೋಚನ್ ಪಲ್ಲಿ ಥರ ಡಿಸೈನ್ ಅಲ್ಲೂ ಕೂಡ ಬರುತ್ತೆ. ಬಾಡಿ ಈ ಥರ ಎಲ್ಲ ಚೆಕ್ಸ್ ಬರುತ್ತೆ. ಇದು ಕೂಡ ಒಂದೊಂದು ಒಂದೊಂದು ಪ್ರೈಸ್ ಇರುತ್ತೆ, ಬಟ್ ಆದರೆ ಎಲ್ಲ ಕೂಡ ಸಮ್ ಅರೌಂಡ್ 1000 ರುಪೀಸ್ ಟು 1600 ಒಂದು ರೇಂಜಲ್ಲೇ ಬರೋದು ಇದೆಲ್ಲ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋಂಥದ್ದು ಪಾಲಿ ಸಿಲ್ಕ್ ಕಾಟನ್ ಸ್ಯಾರೀಸು. ಪಾಲಿ ಸಿಲ್ಕ್ ಅಂತ ಕರೀತಾರೆ ಇದಕ್ಕೆ. ಸೊ ಇದ್ರದ್ದು ಕಾಸ್ಟ್ ನೋಡೋಕೆ ಹೋದರೆ ಇದೆಲ್ಲ ಅಬೋವ್ 500 ಟು ಬಿಲೋ 1000 ಒಳಗೆ ಬರುತ್ತೆ. ಇದು ಕೂಡ ಅಷ್ಟೇ, ಸೇಮ್ ಆ್ಯಸ್ ಯೂಶ್ವಲ್ ನಾನು ಹೇಳೋ ಹಾಗೆ ಯಾವಾಗ್ಲೂ ಈ ಥರದ್ದೇ ಬೇರೆ ಕಾಸ್ಟ್ ಇರುತ್ತೆ. ಸ್ವಲ್ಪ ದೊಡ್ಡ ಚೆಕ್ಸ್ ಬೇರೆ ಪ್ರೈಸ್ ಇರುತ್ತೆ, ಮತ್ತು ಈ ಥರ ಪ್ಲೈನ್ ಬೇಕಂದರೆ ಅದೇ ಬೇರೆ ಒಂದು ಪ್ರೈಸ್ ಇರುತ್ತೆ. ಸೊ ಬೇರೆ ಬೇರೆ ಒಂದೊಂದು ಪ್ರೈಸ್ ಇರುತ್ತೆ. ಸೊ ಯಾವ ಥರ ಬರುತ್ತೆ ಸ್ಯಾರಿ ಅಂತ ನಾನು ನಿಮಗೆ ಒಂದು ಜಸ್ಟ್ ಓಪನ್ ಮಾಡಿ ತೋರಿಸ್ತೀವಿ ಇವಾಗ. ಇದು ನೀಟಾಗಿ ಕೂಡ ಕೂರುತ್ತೆ. ಆ್ಯಕ್ಚುಲಾಗಿ ನಾನು ಕೂಡ ಇದರಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೆ ಲಾಸ್ಟ್ ಟೈಮು, ನೀಟಾಗಿ ಕೂಡ ಕೂರುತ್ತೆ ಇದರಲ್ಲಿ. ಮತ್ತು ಕಾಂಟ್ರಾಸ್ಟ್ ಒಂದು ಪಲ್ಲು ಕೂಡ ಕಾಂಟ್ರಾಸ್ಟಲ್ಲಿ ಬರುತ್ತೆ, ಗ್ರೀನ್ ಕಲರ್ ನೀವು ನೋಡ್ಬೋದು. ಬ್ಲೌಸ್ ಪೀಸ್ ಇದು ನೀವು ನೋಡ್ತಾ ಇದ್ದೀರಲ್ಲ, ಬ್ಲೌಸ್ ಪೀಸ್ ಬಂದು ಈ ಥರ ಗ್ರೀನಲ್ಲಿ ಬ್ಯೂಟಿಫುಲ್. ಸೊ ಸ್ವಲ್ಪ ಬ್ರೌನ್ ಮತ್ತು ಬ್ಲ್ಯಾಕ್ ಆ ಥರ ಎಲ್ಲ ಇಷ್ಟಪಡೋವಂಥವ್ರಿಗೆ, ಸೊ ಈ ಥರ ಕಲರ್ಸು ಇದೆಲ್ಲ ಸಮ್ ಅರೌಂಡ್ 600 ಆ ರೇಂಜಲ್ಲಿ ಆಗುತ್ತೆ. ಇವೆಲ್ಲ ಅದಕ್ಕೂ ಕಾಂಟ್ರಾಸ್ಟ್ ಒಂದು ಬ್ಲೌಸ್ ಪೀಸ್ ಬರುತ್ತೆ ಇದಕ್ಕೆಲ್ಲ. ಇದರಲ್ಲಿ ಬೇರೆ ಬೇರೆ ಒಂದು ಡಿಸೈನ್ಸ್ ಬೇರೆ ಬೇರೆ ಕಲರ್ಸಲ್ಲಿ ಕೂಡ ಸಿಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇರೋಂಥದ್ದೆಲ್ಲ ಕಾಟನ್ ಸ್ಯಾರೀಸು. ಸೊ ಈ ಒಂದು ಕಾಟನ್ ಸ್ಯಾರಿ ಪ್ರೈಸ್ ಎಲ್ಲ 1000 ಆ ರೇಂಜಲ್ಲಿ ಬರುತ್ತೆ. ಸೊ ಇದು ಬಂದು ಪಲ್ಲು ಬರುತ್ತೆ. ಆ್ಯಕ್ಚುಲಾಗಿ ಇಲ್ಲಿ ಸ್ವಲ್ಪ ಲೈಟ್ ರಿಫ್ಲೆಕ್ಷನ್ಗೆ ಲೈಟಾಗಿ ಕಾಣಿಸ್ತಿದೆ, ಬಟ್ ಆದರೆ ಇದು ಡಾರ್ಕ್ ಆರೆಂಜ್ ಇದು. ಇದಕ್ಕೆ ಬ್ಲೌಸ್ ಪೀಸ್ ಬಂದು ಈ ಥರ ಬ್ಲೌಸ್ ಪೀಸ್ ಬರುತ್ತೆ ವಿತ್ ಬಾರ್ಡರ್. ಇದು ಬೇರೆ ಒಂದು ಪ್ಯಾಟರ್ನ್ ಅಲ್ಲಿ ಬರುತ್ತೆ, ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಇದು ಕೂಡ ಎಲ್ಲ 1000 ಟು 1600 ಬಿಲೋ ಬರುವಂಥ ಒಂದು ಸ್ಯಾರೀಸ್ ಇದೆಲ್ಲ, ಕಾಟನ್ ಸಿಲ್ಕ್ ಬರುತ್ತೆ ಇದೆಲ್ಲ. ಇದು ಪಿಕಾಕ್ ಬ್ಲೂ ಯೆಲ್ಲೋ ಕಲರ್ ಕಾಂಬಿನೇಷನ್ ಇದೆಲ್ಲ. ಫ್ರೆಂಡ್ಸ್, ಇದೆಲ್ಲ ನೀವು ನೋಡ್ತಾರ ಅಂಥದ್ದೆಲ್ಲ ಸ್ಯಾರೀಸ್ ಬಂದು ಸಾಫ್ಟ್ ಸಿಲ್ಕ್ ಸ್ಯಾರೀಸು. ಇದೆಲ್ಲ 5 ಟು 6000 ರೇಂಜಲ್ಲಿ ಬರುತ್ತೆ. ಎಲ್ಲ ಮಿಕ್ಸ್ ಇರುತ್ತೆ, 5000 4000 6000 ಆ ರೇಂಜಲ್ಲೆಲ್ಲ ಮಿಕ್ಸ್ ಇರುತ್ತೆ ಇದು. ಸೊ ನಿಮಗೆ ಜಸ್ಟ್ ಒಂದು ಸ್ಯಾಂಪಲ್ಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ವಲ್ಪ ಟ್ರೆಡಿಷ್ನಲ್ ಕಲರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಗ್ರೀನ್ ಟ್ರೆಡಿಷ್ನಲ್ ಕಲರ್, ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸು. ಇದೆಲ್ಲ ಪ್ಯೂರ್ ಬರುತ್ತೆ ನಿಮಗೆ. ಇದರಲ್ಲಿ ಸೆಮಿ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಕೂಡ ಬಂದಿತ್ತು ಲಾಸ್ಟ್ ಟೈಮು 2 to 2.5000 ಅಲ್ಲಿ, ಅದಿಲ್ಲ ಇವಾಗ. ಸೊ ಇದು 5000 to 6000 ರೇಂಜಲ್ಲಿ ಬರೋವಂಥದ್ದು.
ಇದರಲ್ಲೂ ಅಷ್ಟೇ ಸುಮಾರು ಕಲರ್ಸ್ ಸಿಗುತ್ತೆ ನಮಗೆ, ಈವನ್ ಟ್ರೆಡಿಷ್ನಲ್ ಕಲರ್ಸ್ ಕೂಡ ಸಿಗುತ್ತೆ, ಮತ್ತು ಸ್ವಲ್ಪ ಇವಾಗ ಟ್ರೆಂಡಿ ಕಲರ್ಸ್ ಅಂತ ಏನು ಹೇಳ್ತೀವಲ್ಲ, ಸೊ ಆ ಕಲರ್ಸ್ ಕೂಡ ಸಿಗುತ್ತೆ. ಸೊ ಇವಾಗ ಸ್ವಲ್ಪ ಯಾವ್ದಾದ್ರು ಒಂದು ಟ್ರೆಂಡಿ ಕಲರ್ ನೋಡಿ ತೋರಿಸ್ತೀನಿ ನಾನು ನಿಮಗೆ. ಇದೊಂದು ಆರೆಂಜ್ ಮತ್ತು ಬ್ಲೂ ಕಲರ್ ನಾನು ನಿಮಗೆ ತೋರಿಸ್ತೀನಿ. ಆರೆಂಜ್ ಅಂತ ಅಂದರೆ ಇದೊಂದು ಸ್ವಲ್ಪ ಬ್ರಿಕ್ ಆ್ಯಂಡ್ ಆರೆಂಜ್ ಎರಡು ಮಿಕ್ಸ್ ಆಗಿದೆ, ಮತ್ತು ಡಬಲ್ ಶೇಡಲ್ಲಿ ಬರುತ್ತೆ. ಇದರದ್ದು ಪ್ರೈಸ್ ಬಂದು ಅರೌಂಡ್ 6,000 ರುಪೀಸ್. ಇದರಲ್ಲೂ ಕೂಡ ವಿತೌಟ್ ಬಾರ್ಡರ್ ಬಾರ್ಡರ್ಲೆಸ್ ವಿತ್ ಬಾರ್ಡರ್ ಬಾರ್ಡರ್ಲೆಸ್ ಎಲ್ಲ ಬರುತ್ತೆ. ಇದೆಲ್ಲ ಸ್ವಲ್ಪ ಲೇಟೆಸ್ಟ್ ಕಲರ್ಸ್ ಅಂತ ಹೇಳ್ಬೋದು. ಇದೆಲ್ಲ ಇದು ಹೇಗೆ ಬರುತ್ತೆ ಅಂತ ಒಂದ್ಸಲ ತೋರಿಸ್ತೀನಿ ನಾನು ನಿಮಗೆ. ಲೈಟ್ ಒಂಥರ ಬೇಬಿ ಪಿಂಕ್ ಮತ್ತು ಆನಿಯನ್ ಕಲರ್ ಅಂತಾರೆ, ಅದಕ್ಕೆ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಪಲ್ಲು ಬರುತ್ತೆ. ನೋಡಿ ಸ್ಯಾರಿ ಬಂದು ಈ ರೀತಿಯಾಗಿ ಬರುತ್ತೆ. ಸಾಫ್ಟ್ ಸಿಲ್ಕಲ್ಲಿ ಸುಮಾರು ಥರ ಸಿಗುತ್ತೆ. ಇದರಲ್ಲಿ ನೋಡಿ ಎಷ್ಟೊಂದು ಕಲರ್ಸ್ ಸಿಗುತ್ತೆ ಇದರಲ್ಲಿ. ಸೊ ಇದೊಂಥರ ಲೈಟ್ ಪಿಸ್ತಾ ಕಲರ್ಗೆ ಗ್ರೀನ್ ಕಲರ್, ಸೊ ನನಗೆ ತುಂಬ ಇಷ್ಟ ಆಯ್ತಿದ್ದು. ಎಲ್ಲನೂ ಅಷ್ಟೇ 5,000 to 6,000 ರೇಂಜಲ್ಲಿ ಬರುತ್ತೆ. ಇದೆಲ್ಲ ಸ್ವಲ್ಪ ಏನಾದ್ರು ಜಾಸ್ತಿ ವರ್ಕ್ ಡಿಸೈನ್ಸು ಆ ಥರದ್ದೆಲ್ಲ ಇದ್ದರೆ 6,000 ಎಬೋ ಆಗುತ್ತೆ. ಇದು ಬ್ಲೂಗೆ ಮೆಂತ್ಯ ಒಂದು ಕಲರಲ್ಲಿ ಬಲೂನ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಈ ಬೊಂಬೈ ಮೀಟರ್ ಪಿಂಕ್ ಅಂತ ಕರೀತಾರಲ್ಲ ಆ ಕಲರಲ್ಲಿ ಬರುತ್ತೆ, ಅದಕ್ಕೆ ಕ್ರೀಮ್ ಕಲರ್ ಒಂದು ಪಲ್ಲು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೋಡಿ ಈ ಥರ ಬರುತ್ತೆ ಪಲ್ಲು, ನಿಮಗೆ ಲೈಟ್ ಒಂದು ರಿಫ್ಲೆಕ್ಷನಿಂದ ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ಅಷ್ಟೇ. ಇದು ಬಂದು ಕಾಸ್ಟ್ ಬಂದು 6,200 ಸಮ್ ಚೇಂಜ್ ಆಗುತ್ತೆ. ಇದು ಇದು ಬಂದು ಮಿಕ್ಸ್ಡ್ ಸಾಫ್ಟ್ ಸಿಲ್ಕ್ ಸ್ಯಾರಿ. ಇದು ಇದು ಬಂದು 2,000 to 2,500 ಒಂದು ಪ್ರೈಸಲ್ಲಿ ಆಗುತ್ತೆ. ನಾನು ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಸೊ ಇದ್ರ ಕಾಸ್ಟ್ ಬಂದು 3,000 ಪ್ಲಸ್, ಎರಡು ಮಿಕ್ಸ್ ಇರುತ್ತೆ. ಸ್ವಲ್ಪ ರಿಚ್ ಆಗಿ ಈ ಥರ ಎಲ್ಲ ವರ್ಕ್ ಎಲ್ಲ ಇದ್ದರೆ ಸ್ವಲ್ಪ 3,000 ಆ ಥರ ಆಗುತ್ತೆ, ಇಲ್ಲಾಂದರೆ 2,000 to 2,500 ಆಗುತ್ತೆ. ಇದಕ್ಕೂ ಅಷ್ಟೇ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಒಂದು ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸಮ್ ಅರೌಂಡ್ 3,000 ರೇಂಜಲ್ಲೇ ಆಗುತ್ತೆ. ಮೆಂತಿ ಎಲ್ಲೋಗೆ ಪಿಂಕ್ ಕಲರ್ ರಾಣಿ ಪಿಂಕ್ ಕಲರ್ ಒಂದು ಕಾಂಟ್ರಾಸ್ಟ್ ಪಲ್ಲು ಮತ್ತು ಕಾಂಟ್ರಾಸ್ಟ್ ಒಂದು ಬ್ಲೌಸ್ ಪೀಸ್ ಬರುತ್ತೆ. ಇದರಲ್ಲಿ ಬೇರೆ ಬೇರೆ ಒಂದು ಕಲರ್ಸಲ್ಲಿ ಪಲ್ಲುನೂ ಅಷ್ಟೇ ಬೇರೆ ಕಾಂಟ್ರಾಸ್ಟಲ್ಲಿ ಇರುತ್ತೆ. ಇದು ನೋಡಿ ಇದು ಸಮ್ ಬ್ಲೂಗೆ, ಸೊ ಈ ಥರ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಕಾಂಟ್ರಾಸ್ಟ್ ಒಟ್ಟಿನಲ್ಲಿ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಬ್ಲೌಸ್ ಪ್ಲಸ್ ಕಾಂಟ್ರಾಸ್ಟ್. ಇದು ಇದು 3,000 ಚೇಂಜ್. ಫ್ರೆಂಡ್ಸ್ ನೀವು ಕೇಳ್ತಾ ಇರ್ತೀರಲ್ಲ ಕೆಲವೊಮ್ಮೆ ಪೋಜನ್ ಪಲ್ಲಿ ಸ್ಯಾರೀಸು ಸಮ್ 1,000 ಪ್ಲಸ್ ಅಲ್ಲಿ ಕೇಳ್ತಾ ಇರ್ತೀರಲ್ಲ, ಸೊ ಇದೆಲ್ಲ 1,600 to 1,700 ಆ ರೇಂಜಲ್ಲಿ ಬರೋವಂಥ ಸ್ಯಾರಿ ಇದೆ. ಇದು ಸಮ್ ಅರೌಂಡ್ 1,600 ಆಗುತ್ತೆ. ಇದರಲ್ಲಿ ಕೆಲವು ಕಲರ್ಸ್ ಅವೈಲೇಬಲ್ ಇದೆ. ಇದು ಪ್ಯಾರೆಟ್ ಗ್ರೀನ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಪಲ್ಲುಗೆ ಈ ಥರ ಇರುತ್ತೆ, ಮತ್ತು ಕಾಂಟ್ರಾಸ್ಟ್ ಒಂದು ಬ್ಲೌಸ್ ಪೀಸ್ ಬರುತ್ತೆ. ಸೊ ಇದು ನೀವೇನು ನೋಡ್ತಾ ಇದ್ದೀರಲ್ಲ ಇದು ಬ್ಲೌಸ್ ಪೀಸ್. ಸೊ ಇದು ಬಂದು ಅದರಲ್ಲೇ ಸ್ವಲ್ಪ ಕಡಿಮೆ ರೇಂಜಲ್ಲೇ ಬೇರೆ ಪ್ಯಾಟರ್ನ್ ಇದು. ಇದು ಕೂಡ ಎಲ್ಲ ಸಮ್ ಅರೌಂಡ್ 2K ಆ ಥರ ಆಗುತ್ತೆ ಇದು ಸ್ಯಾರಿ.
ಇದು ಯೆಲ್ಲೋ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನ್. ಇವಾಗೆಲ್ಲ ಸ್ವಲ್ಪ ರೆಡ್ ಕಲರ್ ಕೂಡ ಇಷ್ಟಪಡ್ತಾರೆ, ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್. ಇದು ಅರೌಂಡ್ 2.8K ಆಗುತ್ತೆ. ಇದು ಇದು ಕೂಡ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ. ಇದೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಈ ಸ್ಯಾರೀಸ್ ಎಲ್ಲ ಅದೇ ರೇಂಜಲ್ಲಿ ಬರೋವಂಥ ಸ್ಯಾರೀಸ್ ಇದೆಲ್ಲ. ಬಿಟ್ವೀನ್ 1.5 to 3K ಬಿಲೋ ಬರುತ್ತೆ ಈ ಒಂದು ಸೆಕ್ಷನಲ್ಲಿ. ಇದೆಲ್ಲ ಬಂದು ಮಿಕ್ಸ್ಡ್ ಸಿಲ್ಕ್, ಇದೆಲ್ಲ ನಿಮಗೆ ಪ್ಯೂರ್ ಸಿಲ್ಕ್ ಬರುತ್ತೆ ಅಂತ ಅಲ್ಲ, ಇದೆಲ್ಲ ಮಿಕ್ಸ್ಡ್ ಸಿಲ್ಕ್ ಇರುತ್ತೆ ಇದರಲ್ಲಿ. ಸೊ ಇದು ಬಂದು 3200 ಆಗುತ್ತೆ. ಪೋಚನ್ ಪಲ್ಲಿ ಬಾರ್ಡರ್ ಇರುತ್ತೆ ಮತ್ತು ಫುಲ್ ಚೆಕ್ಸಲ್ಲಿ ಇರುತ್ತೆ. ಈ ಸ್ವಲ್ಪ ಸಿಲ್ಕ್ ಕೂಡ ಚೆನ್ನಾಗಿರುತ್ತೆ ಇದು. ಇದರಲ್ಲಿ ನೋಡಕ್ಕೆ ಹೋದ್ರೆ ಇದು ಬಂದು ಅರೌಂಡ್ 3200 ಆಗುತ್ತೆ. ಇದು ಬ್ಯೂಟಿಫುಲ್ ಕಲರ್ ಆ್ಯಂಡ್ ಕಾಂಬಿನೇಷನ್. ಇದ್ರದ್ದು ಬ್ಲೌಸ್ ಪೀಸ್ ಕೂಡ ಅಷ್ಟೇ ರಿಚ್ ಆಗಿ ಬರುತ್ತೆ. ಬ್ಲೌಸ್ ಪೀಸ್ ನೋಡ್ತಾ ಇರ್ಬೋದು, ಸ್ಟ್ರೈಪ್ಸ್ ಬಂದು ಈ ಥರ ಪೋಚನ್ ಪಲ್ಲಿ ಬಾರ್ಡರ್ ಬರುತ್ತೆ ಇದು. ನೆಕ್ಸ್ಟ್ ಇವಾಗ ಅದರಲ್ಲೇ ಒಂದು ಬೇರೆ ಕಲರಲ್ಲಿ ತೋರಿಸ್ತಾರಂಥದ್ದು, ಆರೆಂಜ್ ಮತ್ತು ಬ್ಲೂ ಕಲರ್ ಬರುತ್ತೆ. ಇದು ಕೂಡ ಅಷ್ಟೇ ಚೆನ್ನಾಗಿದೆ ಕಲರ್, ಬ್ಯೂಟಿಫುಲ್. 3200 ಬ್ಲೌಸ್ ಪೀಸ್ ನೋಡಿ ಚೆನ್ನಾಗಿದೆ. ಸೊ ಇದು ಬಂದು ಕೋಟಾ ಕಾಟನ್ ಸ್ಯಾರಿ. ಇದು ಇದರಲ್ಲಿ ಒಂದು ಪ್ಯಾಟರ್ನ್ ತೋರಿಸ್ತೀನಿ. ಇದು ಕೂಡ ಎಲ್ಲ 1600 ಆ ರೇಂಜಲ್ಲಿ ಬರುತ್ತೆ. ಇದೆಲ್ಲ ಒಂದು ನಿಮಿಷ ಪ್ರೈಸು, ಎಸ್ 1700-1600 ಆ ರೇಂಜು. ಇದಕ್ಕೆ ಕೋಟಾ ಕಾಟನ್ ಸ್ಯಾರಿ ಅಂತ ಹೇಳ್ತಾರೆ. ಇದು ಫುಲ್ ಆ್ಯಕ್ಚುಲಿ ಓಪನ್ ಮಾಡೋಕ್ಕಾಗೋದಿಲ್ಲ, ತೋರಿಸ್ತಾರೆ ಯಾವ ಥರ ಬರುತ್ತೆ ಅಂತ. ಬಟ್ ಆದರೆ ಯಾಕಂದರೆ ಇದು ಒಂದ್ಸಲ ಓಪನ್ ಮಾಡಿದ್ರೆ ಅದು ಫೋಲ್ಡಿಂಗ್ ಹೊರಟೋಗುತ್ತೆ, ಅದಕ್ಕೋಸ್ಕರ. ಇದಕ್ಕೂ ಕೂಡ ಕಾಂಟ್ರಾಸ್ಟ್ ಪಲ್ಲು, ಕಾಂಟ್ರಾಸ್ಟ್ ಒಂದು ಬ್ಲೌಸ್ ಪೀಸ್ ಸಿ. ಇದರಲ್ಲಿ ನೋಡಿ ಎಷ್ಟೊಂದು ಕಲರ್ಸ್ ಎಲ್ಲ ಬಂದಿದೆ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನು ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತು ಜೊತೆಗೆ ಯಾವ್ದಾದ್ರು ಸೇಲ್ಸ್ ಇದ್ದರೂ ಕೂಡ ಅದರದ್ದು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಇವತ್ತಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.